ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರ ನಮಸ್ಕಾರ ಇವತ್ತಿನ ಜ್ಞಾನವಿಜ್ಞಾನಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಷಯ ತೋಟಗಾರಿಕೆ ಮತ್ತು ಪರಿಸರ ಪ್ರವಾಸೋದ್ಯಮ ಹಾರ್ಟಿ ಇಕೋ ಟೂರಿಸಮ್ ಈ ಕಥೆ ಬಹಳ ಕೇಳ್ತೀವಿ ನಾವು ನಾವು ಅಪರೂಪಕ್ಕೆ ಒಂದೆರಡು ಕಾರ್ಯಕ್ರಮ ಕೂಡ ಮಾಡಿದ್ದೀವಿ ಅದಕ್ಕೆ ನಿರ್ದಿಷ್ಟವಾದ ಶೇಪ್ ಕೊಟ್ಟವರು ಅಥವಾ ಅದನ್ನು ಕಾರ್ಯರೂಪಕ್ಕೆ ತಂದವರು ಕಡಿಮೆ ಅಥವಾ ಕೊನೆ ಪಕ್ಷ ಸ್ಥಳೀಯವಾಗಿ ಇನ್ನು ಅವರವ್ರ ಮಟ್ಟಕ್ಕೆ ರೈತರು ಪ್ರವಾಸಕ್ಕೆ ಹೋಗ್ತಾರೆ ಅನ್ಆರ್ಗನೈಸ್ಡ್ ಆಗಿ ಅಂದರೆ ಅಷ್ಟೊಂದು ವ್ಯವಸ್ಥಿತವಾಗಿರೋದಿಲ್ಲ ಅಥವಾ ಆವಾಗ ನಿರೀಕ್ಷಿತ ಅದು ಪರಿಣಾಮವನ್ನು ಅದು ಕೊಡೋದಿಲ್ಲ ಅದಕ್ಕೆ ಈಗ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಅದ್ರ ಬಗ್ಗೆ ಒಂದಿಷ್ಟು ಥಾಟ್ ಪ್ರೊಸೆಸ್ ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಇತ್ತಲ ಮಂದಿ ಸರ್ ಇದ್ದಾರೆ ಬನ್ನಿ ಸರ್ ಮಾತಾಡಿಸಿ ತೋಟಗಾರಿಕೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲ ಏನು ಎಲ್ಲಿ ಅದು ಚಾಲ್ತಿಗೆ ಬಂದಿದೆಯಾ ಅಥವಾ ಬರ್ತಾ ಇದೆಯಾ ಅದಕ್ಕೆ ಎಷ್ಟು ಅವಕಾಶಗಳಿದೆ ಹೇಳೋದನ್ನು ಕೇಳಿ ತಿಳ್ಕೊಬಾರೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜ್ಞಾನವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ನಾವು ಈಗಾಗಲೇ ನಮ್ಮ ಇದರಲ್ಲಿ ಒಂದೆರಡು ಕಾರ್ಯಕ್ರಮ ಮಾಡಿದ್ವಿ ಈ ತೋಟಗಾರಿಕೆ ಪ್ರ ಪರಿಸರ ಪ್ರವಾಸೋದ್ಯಮ ಹೇಳೋದು ವಿಷಯ ಸ್ಪಷ್ಟತೆ ಇಲ್ಲ ನಮಗಂತೂ ಇಲ್ಲ ರೈತರು ಪ್ರವಾಸಕ್ಕೆ ಹೋಗ್ತಾರೆ ಅದು ಕೂಡ ಪ್ರವಾಸೋದ್ಯಮವೇ ಒಂದು ನಿರ್ದಿಷ್ಟ ಬೆಳೆಯನ್ನು ಇಲ್ಲಿ ಇಲ್ಲಿ ಓಡಾಡ್ತಾರೆ ಅದೇ ನಾ ಹೇಳಿದಂಗೆ ಅನ್ಆರ್ಗನೈಸ್ಡ್ ಆ ಸಂಘಟಿತ ರೀತಿಯಲ್ಲಿ ಆಗ್ತದೆ ಈಗ ನೀವು ಹೇಳಿಕೊಟ್ಟಿರುವಂಥ ತೋಟಗಾರಿಕಾ ಮತ್ತು ಪರಿಸರ ಪ್ರವಾಸೋದ್ಯಮ ಮೂಲ ಕಲ್ಪನೆ ಏನು ಅದರ ವ್ಯಾಪ್ತಿ ಏನು ತೋಟಗಾರಿಕೆ ಆ ಪರಿಸರ ಪ್ರವಾಸೋದ್ಯಮನೇ ಮುಖ್ಯವಾಗಿ ಇದನ್ನ ಟಾರ್ಗೆಟ್ ಮಾಡ್ತಿರೋದು ಯಾರಿಗೆ ಅಂತ ಅಂದ್ರೆ ನಗರವಾಸಿಗಳಿಗೆ ನಗರವಾಸಿಗಳು ನಗರವಾಸಿಗಳಿಗೆ ನೋಡಿ ಬಹಳ ಜನ ನಗರವಾಸಿಗಳಿಗೆ ಆಸಕ್ತಿ ಇರುತ್ತದೆ ಈ ಗಿಡಗಳ ಬಗ್ಗೆ ಮರಗಳ ಬಗ್ಗೆ ಪರಿಸರಗಳ ಬಗ್ಗೆ ಹಣ್ಣು ಹಂಪಲ ಇವೆಲ್ಲದ ಬಗ್ಗೆ ಆಸಕ್ತಿ ಇರ್ತದೆ ಬಟ್ ಅವಕಾಶಗಳು ಇರಲ್ಲ ಮತ್ತು ಮಕ್ಕಳಿಗೆ ತೋರಿಸ್ ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ತುಂಬಾ ಆಸಕ್ತಿ ಇರ್ತದೆ ಇವನ್ನೆಲ್ಲ ನೋಡೋದು ಮುಟ್ಟೋದು ಅಲ್ಲೇ ಅದನ್ನ ತಿನ್ನೋದು ಇವೆಲ್ಲ ಆಸಕ್ತಿ ಇರ್ತದೆ ಬಟ್ ಇದಕ್ಕೆ ಅವಕಾಶ ಕೂಡಿ ಬರೋದು ಈಗ ನಾವು ಚರ್ಚೆ ಮಾಡ್ತಿರುವ ಒಂದು ವಿಷಯದಲ್ಲಿ ಮಾವಿನ ಹಣ್ಣು ಮಾವಿನ ಹಣ್ಣು ಎಲ್ಲಿ ಬಿಡ್ತದೆಲ್ಲ ನೋಡಿ ನಾವು ಹಳ್ಳಿಗರಿಗೆ ಅಥವಾ ರೈತರಿಗೆ ರೈತರ ಮಕ್ಕಳಿಗೆ ನಾವು ಈ ಕೃಷಿ ಪ್ರವಾಸೋದ್ಯಮವನ್ನು ಮಾಡೋದ್ರಲ್ಲಿ ಅಥವಾ ತೋಟಗಾರಿಕೆ ಅರ್ಥನೇ ಇಲ್ಲ ಅದರಲ್ಲಿ ಅವರೆಲ್ಲ ನೋಡಿರ್ತಾರೆ ಅದರಲ್ಲೇ ಬೆಳೆದಿರ್ತಾರ ಅವರು ಆದ್ರೆ ಇಲ್ಲೇ ಆಗಿರಲ್ಲ ಇಲ್ಲಿ ನಗರದಲ್ಲಿ ಇರ್ತಾರೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ನಗರದ ಗಜ್ಬಿಜಿಯಲ್ಲಿ ಇರ್ತಾರೆ ಅವಕಾಶ ಸಿಕ್ಕಿರಲ್ಲ ಬಟ್ ಒಳಗಡೆ ಆ ತುಡಿತಾ ಇದ್ದೇ ಇರ್ತದೆ ಪರಿಸರ ಜೊತೆಗೆ ಒಂದಾಗಿ ಸಮಯವನ್ನು ಕಳೆದು ತಿಳ್ಕೊಳ್ಳೋದ್ರ ಬಗ್ಗೆ ಅದ್ರ ಬಗ್ಗೆ ಅದರಿಂದ ಅಂತವರಿಗಾಗಿ ಎಸ್ಪೆಷಲಿ ಮಕ್ಕಳಿಗಾಗಿ ಯುವಕರಿಗಾಗಿ ತಾವು ತಾವಳಿದಂಗೆ ಅದು ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಮಕ್ಕಳಾಗಿರ್ಬೋದು ಅಥವಾ ಆಸಕ್ತ ಗುಂಪುಗಳು ನಗರದಲ್ಲಿ ಇರೋರು ನಗರದಲ್ಲಿ ಪ್ರಶ್ನೆ ಬರೋದಿಲ್ಲ ಆಸಕ್ತ ಗುಂಪುಗಳು ಬೇಕಾದಷ್ಟು ಅಂತವ್ರಗಾಗಿ ಮಾಡುವಂತಹ ಒಂದು ಚಟುವಟಿಕೆ ಒಂದು ಚಟುವಟಿಕೆ ಇದು ತೋಟಗಾರಿಕೆ ಪರಿಸರ ಪ್ರವಾಸೋದ್ಯಮ ಇದರಲ್ಲಿ ಈಗ ನಾವು ಮೊದಲೇ ಮುಗಿಸ್ಬಿಡುವ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಏನಾದ್ರು ನಿರ್ದಿಷ್ಟವಾದ ಯೋಜನೆ ಏನಾದ್ರು ನೋಡಿ ಈಗಾಗಲೇ ಅದಕ್ಕೆ ತುಂಬಾ ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಭಾರತ ಸರ್ಕಾರದಲ್ಲಿ ಅಲ್ಪ ಸ್ವಲ್ಪ ರೂಪವನ್ನು ಕೊಟ್ಟಿದ್ದಾರೆ ಇದಕ್ಕೆ ಬಟ್ ಕರ್ನಾಟಕದಲ್ಲಿ ಈಗ ಇದಕ್ಕೆ ಯಾವ್ದೋ ನಿರ್ದಿಷ್ಟ ಯೋಜನೆ ಅಂತಿಲ್ಲ ಬಟ್ ಯೋಜನಾ ಪ್ರಸ್ತಾವನೆಗಳು ಹೋಗಿವೆ ಯೋಜನಾ ಪ್ರಸ್ತಾವನೆಗಳು ಹೋಗಿವೆ ಅದು ಇನ್ನು ಅಲ್ಲಿ ಚರ್ಚೆ ಆಗ್ತಾ ಇದೆ ಅದಾದ್ಮೇಲೆ ಇದಕ್ಕೆ ರೈತರನ್ನ ತೊಡಗಿಸುದು ಇದರಿಂದ ಮುಖ್ಯವಾಗಿ ಏನಾಗ್ತದೆ ರೈತರಿಗೆ ಇದು ಉಪಯೋಗ ಆಗುತ್ತೆ ಯಾಕಂದ್ರೆ ತೋಟಗಳು ಅವಲ್ಲ ಹೊಲಗಳಾಗ್ಲಿ ಅಥವಾ ಗಾರ್ಡನ್ ಇರೋದು ರೈತರದ್ದು ಇರ್ತದೆ ಅಲ್ಲಿ ಇವ್ರು ಹೋಗೋದ್ರಿಂದ ರೈತರಿಗೆ ಅಡಿಷನಲ್ ಆದಾಯ ಬರ್ತದೆ ಅಲ್ಲಿ ಅಲ್ಲಿರೋ ಮೂಲ ವಸ್ತುಗಳಿಂದ ಬರುವ ಆದಾಯ ಅಲ್ಲದೆ ಇದು ಅಡಿಷನಲ್ ಇನ್ಕಮ್ ಅವ್ರಿಗೆ ಬರ್ತಾ ಇದ್ರೆ ದೊಡ್ಡ ಕಿರಿಕಿರಿ ಆಗ್ಲಿಕ್ಕಿಲ್ಲ ಅನ್ಸಿದೆ ಮಾಡಬೇಕಾಗುತ್ತೆ ನೋಡಿ ಎಲ್ಲಾ ನೋಡಿ ಎಲ್ಲಾ ತೋಟಗಳಾಗಲಿ ಎಲ್ಲಾ ಆರ್ಚರ್ಗಳು ಗಾರ್ಡನ್ಗಳು ಕೃಷಿ ಅಥವಾ ತೋಟಗಾರಿಕೆ ಪ್ರವಾಸೋದ್ಯಮದ ವ್ಯಾಪ್ತಿಗೆ ಬರಲ್ಲ ಬರ್ಸಕ್ ಆಗೋದಿಲ್ಲ ಯಾಕಂದ್ರೆ ಅಲ್ಲೆಲ್ಲ ವ್ಯವಸ್ಥೆ ಇರಬೇಕಾಗುತ್ತೆ ಸುಮ್ಮನೆ ಅದು ಚೆನ್ನಾಗಿ ನೋಡ್ತಕ್ಕಂತಹ ಒಳ್ಳೆ ಇರುವಂತಹ ಮತ್ತು ಇದಕ್ಕಾಗಿ ಅದನ್ನ ವ್ಯವಸ್ಥೆಗೊಳಿಸಿದಂತಹ ತೋಟಗಳಲ್ಲಿ ಇದನ್ನ ನಾವು ಕರ್ಕೊಂಡು ಹೋಗ್ಬೇಕಾಗುತ್ತೆ ಹಂಗೆ ಎಲ್ಲ ತೋಟಗಳ ಆರ್ಡಿನರಿ ತೋಟ ಅಥವಾ ಏನು ಸರಿಯಾಗಿರುವ ವ್ಯವಸ್ಥೆ ಇಲ್ಲದ ತೋಟಕ್ಕೆ ಹೋಗಿ ತೋರಿಸಿದ್ರೆ ಯಾವ ಆಸಕ್ತಿ ಬರ್ತದೆ ಹುಡುಗರಿಗೆ ಬರಲ್ಲ ಅದರಿಂದ ಇದಕ್ಕಾಗಿನೇ ನಾವು ಕೆಲವೊಂದು ಜನನ ತಯಾರು ಮಾಡ್ಬಿಟ್ಟು ರೈತರನೇ ಅಲ್ಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ತಯಾರಿ ಕ್ರಮಗಳು ಆದ್ಮೇಲೆ ಇದಕ್ ಚಾಲ್ತಿ ನಾವು ಕೊಡ್ಬೇಕಾಗತ್ತೆ ತೋಟಗಳನ್ನ ಹೇಳ್ತೇನೆ ಅಲ್ಲಿ ತುಂಬಾ ವೈವಿಧ್ಯತೆಗಳು ಇರಬೇಕಾಗುತ್ತೆ ಒಂದ್ ತೋಟಗಾರಿಕೆ ಪರಿಸರ ಪ್ರವಾಸೋದ್ಯಮಕ್ಕೆ ಹೋದಾಗ ಅಲ್ಲಿ ಅನೇಕ ಬೆಳೆಗಳು ಇರಬೇಕಾಗುತ್ತೆ ಎಲ್ಲವೂ ಸುಸ್ಥಿತಿಯಲ್ಲಿ ಇರ್ಬೇಕಾಗುತ್ತೆ ಚೆನ್ನಾಗಿ ಮೆಂಟೈನ್ ಮಾಡಬಹುದು ಸ್ವಚ್ಛತೆ ನೈರ್ ಮೇಲೆ ಇರ್ಬೇಕಾಗತ್ತೆ ಅಲ್ಲಿ ಹೋಗಿ ತೋರ್ಸ್ಬೇಕಾಗಿತ್ತು ಮತ್ತೆ ಆ ಬೇರಿಂಗ್ ಸ್ಟೇಜ್ ಅಂದ್ರೆ ಹಣ್ಣು ಬಿಡುವ ಫಲ ಧಾರಣೆ ಮಾಡುವ ಅಂತವನ್ನ ತಲುಪಿದ ತೋಟಗಳಿಗೆ ಕರ್ಕೊಂಡೋಗಿಗಳನ್ನ ನೆಟ್ಟದ ತೋರ್ಸಿದ್ರಾಗ ಅರ್ಥನೇ ಇಲ್ಲ ಅದು ಫಲಗಳ ಧಾರಣೆ ಅಲ್ಲಿ ಹತ್ತಲ್ಲೇ ನಾವು ಕರ್ಕೊಂಡು ಹೋಗಿ ತೋರ್ಸಿದಾಗ ಈ ನೋಡುಗರಿಗೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅದು ನೋಡಿಬಿಟ್ಟು ಅವರು ಆಶ್ಚರ್ಯ ಪಡ್ತಾರೆ ಹೌದಲ್ಲ ಇದು ಹೀಗೆ ಇದಲ್ಲ ಈ ಹಣ್ಣು ಈ ಗಿಡದಲ್ಲಿ ಬರ್ತಾನ ನಾವೇನೋ ಇದರಲ್ಲಿ ಚಿಕ್ಕದ್ರಲ್ಲಿ ಬರ್ತವೆ ಅನ್ಕೊಂಡು ಟೊಮ್ಯಾಟೊ ಚಿಕ್ಕ ಗಿಡದಲ್ಲಿ ಬರ್ತದೆ ಮಾವಿನ ದೊಡ್ಡದ್ರಲ್ಲಿ ಬರುತ್ತೆ ತೆಂಗಿನಕಾಯಿಗಳು ದೊಡ್ಡ ಮರದಲ್ಲಿ ಬಿಡ್ತವೆ ಇವೆಲ್ಲ ಅವರಿಗೆ ಅರ್ಥ ಆಗುತ್ತೆ ಮತ್ತೆ ಅದರಿಂದ ನೋಡಿ ಇದು ಮೂಲತಃ ಒಂದು ಅಧ್ಯಯನ ಅಂದ್ರೆ ಎಜುಕೇಟಿವ್ ಪ್ರೋಗ್ರಾಮ್ ಮತ್ತೆ ಇದನ್ನೇ ಮಾಡ್ಬೇಕಾದ್ರೆ ನಾವು ರೈತರನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಪ್ರಗತಿಶೀಲ ರೈತರನ್ನೇ ಮೊದ್ಲೇ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಯಾವ್ಯಾವ ವೈದ್ಯತೆ ವೈವಿಧ್ಯತೆ ಇದೆ ಅದನ್ನ ಮಾಡ್ಬೇಕು ಸಣ್ಣ ಪುಟ್ಟ ಬದಲಾವಣೆಗಳು ತಯಾರಿಗಳಿದ್ರೆ ಅದನ್ನು ಮಾಡಿಸಬೇಕಾಗುತ್ತೆ ಯಾಕಂದ್ರೆ ತೋಟದ ನೈರ್ಮೆಲ್ಲ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಯಾಕಂದ್ರೆ ಅಲ್ಲೆಲ್ಲ ಮಕ್ಕಳಿಗೆ ಕೂಡ ಎಲ್ಲಾರು ಬರ್ತಾ ಇರ್ತಾರೆ ಎಲ್ಲ ಕಾಡಾಗ್ಬಿಟ್ಟು ತಂದ್ರೆ ಒಳಗಡೆ ಹೋದಾಗ ಅಲ್ಲಿ ಏನಾದ್ರು ಒಂದು ವಿಷ ಜಂತು ವಿಷ ಜಂತು ಬರ್ದೇ ಇರ್ಬೋದು ಬಟ್ ಹಾವುಗಳಂತೂ ಇದ್ದೇ ಇರ್ತವೆ ಹಾವು ಮತ್ತೆ ಇಂಥವೆಲ್ಲ ವಿಷ ಅಲ್ಲಿ ಇರಬಾರ್ದು ಮಕ್ಕಳಿಗೆ ನಾವು ರಿಸ್ಕ್ ಆಗಲ್ಲ ಚೆನ್ನಾಗಿರೋಲ್ಲ ಪಾತ್ ಮಾಡಿರ್ಬೇಕಾಗುತ್ತೆ ಗಿಡಗಳನ್ನ ಚೆನ್ನಾಗಿ ಟ್ರೂನಿಂಗ್ ಅಂಡ್ ಟ್ರೈನಿಂಗ್ ಮಾಡ್ಬಿಟ್ಟು ಒಳ್ಳೆ ಸ್ಥಿತಿಯಲ್ಲಿ ತಂದಿಟ್ಟಿರ್ಬೇಕು ಮಾಡೆಲ್ ಟ್ರೀಸ್ ಮಾಡೆಲ್ ಗಾರ್ಡನ್ ವೆರಿ ಗುಡ್ ಇರಬೇಕು ಮತ್ತು ಹೊಸ ಹೊಸ ವೆರೈಟಿಸ್ ಇತ್ತೀಚೆಗೆ ಒಂದೇ ಒಂದು ಗಿಡದ ಬೆಳೆಯಲ್ಲಿ ಅನೇಕ ತಡೆಗಿಡ್ತೇವೆ ಸಿಟ್ರಸ್ ಅಲ್ಲಿ ಸುಮಾರು ಹತ್ತು ಹದಿನೈದು ಜಾತಿಗಳು ಇವೆ ಸಿಟ್ರಸ್ ಆ ರೀತಿ ಇರೋದ್ರಿಂದ ಅಂತವನ್ನೆಲ್ಲ ಒಂದು ಹಾಕ್ಬೇಕು ಮತ್ತೆ ಏನಂತಂದ್ರೆ ಇದು ಮೂಲತಃ ನಾನು ಹೇಳಿದಂಗೆ ಎಜುಕೇಟಿವ್ ಅಧ್ಯಯನ ಪ್ರವಾಸ ಆಗಿರೋದ್ರಿಂದ ಅವ್ರಿಗೆ ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಲೇಬಲ್ ಇರಬೇಕು ಒಂದು ಸಣ್ಣ ಬೋರ್ಡ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಅದನ್ನ ಬರ್ ಬರ್ದಿರ್ಬೇಕು ಹೆಸರು ಮತ್ ಸಾಧ್ಯವಾದ್ರೆ ಅದ್ರದ್ದು ಮೊಟ್ಯಾನಿಕಲ್ ನೇಮು ಸಹ ಲಾಲ್ ಅದನ್ನ ಅದನ್ನ ಬರ್ದಿರ್ಬೇಕು ಅದ್ ಮಕ್ಕಳು ಅದನ್ನ ನೋಡ್ಬಿಟ್ಟು ಅಥವಾ ಯುವಕರು ಅದನ್ನ ಸ್ಟೂಡೆಂಟ್ಸ್ ಅದನ್ನ ನೋಡ್ಬಿಟ್ಟು ಅದನ್ನ ಗುರುತು ಹಾಕೊಳ್ತಾರೆ ಪ್ರಶ್ನೆ ಇದ್ರೆ ಅವ್ರು ಕೇಳೋಕೆ ಅನುಕೂಲ ಆಗುತ್ತೆ ನೋಡಿ ಇದನ್ನೆಲ್ಲ ಮಾಡಬೇಕಾಗಿತ್ತೆ ವ್ಯವಸ್ಥಿತ ಮಾಡಿ ಒಂದು ರೂಟ್ ಅಂತ ಹಾಕೊಳ್ಬೇಕು ಯಾವ ರೂಟ್ ಇಂದ ಹಿಂಗ್ ಎಂಟರ್ ಆಗಿ ಯಾವ ಕಡೆಯಿಂದ ಸುತ್ತಾಡ್ಕೊಂಡು ಯಾವ ಕಡೆಯಿಂದ ಬಂದು ಎಲ್ಲಿ ಸೇರ್ಕೊಳ್ಬೇಕು ಅವೆಲ್ಲ ಇರ್ತದೆ ಮತ್ತೆ ಇದಕ್ಕೆ ಮುಖ್ಯವಾಗಿ ಆ ಇದನ್ನೇ ಇದು ಪ್ರಾರಂಭ ಆಗೋದು ಎಲ್ಲಿಂದ ಎರಡು ಕಡೆಯಿಂದ ಪ್ರಾರಂಭ ಆಗುತ್ತೆ ಫಸ್ಟ್ ಇದನ್ನ ನೋಟಿಫೈ ಮಾಡೋರು ಆ ತೋಟದ ಸರಿ ಈಗ ನೀವು ಇನ್ ಹೇಳ್ತಾ ಇದ್ರಿ ಎರಡು ಭಾಗಗಳು ಭಾಗಗಳಿದೆ ಅಂತ ಏನು ಹೇಗೆ ನೋಡಿ ಇದು ಎರಡು ಭಾಗ ಏನೆಂದ್ರೆ ಕೃಷಿ ಪ್ರವಾಸ ಆ ತೋಟದ ಮಾಲೀಕನ ಕರ್ತವ್ಯಗಳು ಜವಾಬ್ದಾರಿ ಎರಡನೇದು ಬರೋರು ಯಾರು ಅವ್ರನ್ನ ಹೇಗೆ ವ್ಯವಸ್ಥೆಗೊಳಿಸ್ಬೇಕು ಅವ್ರಿಗೆ ಹೇಗೆ ಈ ವಿಷಯ ತಿಳಿಬೇಕು ಒಂದೇದಂದ್ರೆ ತೋಟದ ಮಾಲೀಕ ತೋಟವನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡು ಅದಕ್ಕೆಲ್ಲ ಟ್ರೈನಿಂಗ್ ತಗೊಂಡ್ಬಿಟ್ಟು ಅದನ್ನ ವ್ಯವಸ್ಥೆಗೊಳಿಸೋದ್ರ ಜೊತೆಗೆ ಅದನ್ನ ನೋಟಿಫೈ ಅವರು ಅಂದ್ರೆ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಸಂಸ್ಥೆ ಮೂಲಕ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತೊಂದು ಯೂನಿವರ್ಸಿಟಿ ಆಗಿರ್ಬೋದು ಅವ್ರ ಮೂಲಕ ಅದನ್ನ ನೋಟಿಫೈ ಅವರು ನೋಟಿಫೈ ಮಾಡಿಸ್ಬಿಟ್ಟು ಅದನ್ನ ಜನಗಳಿಗೆ ತಿಳಿಸ್ಬೇಕು ಅದನ್ನ ಮಾಸ್ ಮೀಡಿಯಾ ಬೇಕಾದಷ್ಟು ಹೀಗೆ ಸುತ್ತ ಕೃಷಿ ಪ್ರವಾಸೋದ್ಯಮ ಈ ತೋಟದಲ್ಲಿ ಇಲ್ಲಿದೆ ಇಲ್ಲೇ ಈ ಅವಧಿಯಲ್ಲಿ ಯಾರಿಗ ಇಚ್ಛೆ ಇದೆ ಅವ್ರು ಬರ್ಬೋದು ಮೊದ್ಲೇಕ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಎಷ್ಟು ಜನ ಬರ್ತಾ ಇದ್ದಾರೆ ಇದಾರೆ ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೆ ದಿನ ಅವ್ರಲ್ಲಿ ಬರ್ಬೋದು ಬರೀ ತೋಟ ಒಂದೇ ವ್ಯವಸ್ಥೆ ಅಲ್ಲ ಜೊತೆಗೆ ಕುತ್ ಮುಂದಿರ್ತದೆ ಆ ವ್ಯವಸ್ಥೆ ಒಳಗೆ ಬರ್ತದೆ ನೋಡಿ ನಾನು ಹೇಳ್ತೇನೆ ಅವರು ಆ ರೀತಿ ರಿಜಿಸ್ಟ್ರೇಷನ್ ಆದಾಗ ಅವರೆಲ್ಲ ಬರ್ತಾರಲ್ಲ ಇಲ್ಲಿ ಬಂದಾಗ ತೋಟದಲ್ಲಿ ಒಬ್ಬ ತಿಳುವಳಿಕ ಇರ್ಬೇಕಾಗತ್ತೆ ಒಬ್ಬ ಚೆನ್ನಾಗಿ ಒಬ್ಬ ವ್ಯಕ್ತಿ ಗೈಡ್ ಅಲ್ಲಿ ಇಲ್ಲಿ ಇರ್ಬೇಕಾಗತ್ತೆ ತೋರ್ದವ್ರೆ ತೋಟದವರೇ ಆಗ್ಬೋದು ಅಥವಾ ತೋಟದವ್ರು ಇಟ್ಕೊಳ್ಬಹುದು ಆ ಪರ್ಟಿಕ್ಯುಲರ್ ಇದು ಗ್ರೂಪ್ ಬಂದಾಗ ಅಲ್ಲೊಬ್ ಅಲ್ಲಿ ಇವ್ರ ಕಡೆ ತೋಟದವ್ರ ಹೇಳಕ್ಕೆ ಅವ್ರು ಬಂದ್ಬಿಟ್ಟು ಅವ್ರಿಗೆಲ್ಲಾ ವ್ಯವಸ್ಥೆ ಮಾಡಿಸ್ಬಿಟ್ಟು ಪ್ರತಿಯೊಂದ್ ಕಡೆನೂ ಅವ್ರ ಜೊತೆಗೆ ಹೋಗ್ಬೇಕು ಅವನು ಅದನ್ನ ಕರ್ಕೊಂಡು ಅವ್ರಿಗೆಲ್ಲ ಒಳಗಡೆ ಸುತ್ತಾಡಿಸ್ಬೇಕು ಅವಾಗ ಮಕ್ಕಳುಗಳು ಹಣ್ಣುಗಳನ್ನ ಗಿಡಗಳನ್ನ ಎಲೆಗಳನ್ನ ಮುಟ್ಟಿ ನೋಡಿ ಕೆಲಸ ಅದರ ವಾಸನೆ ನೋಡಿ ಎಲೆ ಫಾರ್ ಫಾರ್ ಎಕ್ಸಾಂಪಲ್ ಕೆಲವು ಸುಗಂಧ ದ್ರವ್ಯದ ಎಲೆಗಳನ್ನೇ ಮುಟ್ಟಿ ನೋಡಿ ವಾಸನೆ ನೋಡ್ತಾರೆ ಹೂಗಳನ್ನ ಮುಟ್ಟಿ ವಾಸನೆ ನೋಡಬಹುದಾಗಿದೆ ಹಣ್ಣುಗಳನ್ನ ಟಚ್ ಮಾಡ್ಬೋದು ಕೆಲವೊಂದು ಹಣ್ಣುಗಳನ್ನು ಕಿತ್ಕೊಳ್ಬಹುದು ತಿನ್ಬಹುದು ಟೇಸ್ಟ್ ಮಾಡ್ಬೋದು ನೋಡಿ ಇವೆಲ್ಲ ಆಗ್ತಾ ಇರ್ತದೆ ಅವರೆಲ್ಲ ಸುತ್ತಾಡ್ಕೊಂಡು ಬಂದಾಗ ಒಂದ್ ಕಡೆ ಅಸೆಂಬಲ್ ಆಗ್ಬೇಕು ಆಗಬೇಕು ಅವ್ರು ಸೇರ್ಬೇಕಾಗುತ್ತೆ ಅಲ್ಲಿ ಒಂದು ಇದು ಒಂದು ಕೂಡು ಕೂಡುವ ವ್ಯವಸ್ಥೆ ಎಲ್ಲರಿಗೂ ಒಂದು ಚೇರೆಲ್ಲ ಇರ್ತದೆ ಸಾಧ್ಯ ಸಾಧ್ಯತೆ ಇದ್ರೆ ಅಥವಾ ಅವಶ್ಯಕತೆ ಮಾಡ್ಕೊಳ್ಬೇಕಾಗುತ್ತೆ ಯಾವುದು ಅಂತಂದ್ರೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಪರಿಸರದ ಬಗ್ಗೆ ಆಗಿರ್ಬೋದು ಅಥವಾ ಹಣ್ಣುಗಳ ಬಗ್ಗೆ ಆಗಿರ್ಬೋದು ಹಣ್ಣುಗಳ ಮೆಡಿಸಿನಲ್ ಆ್ಯಂಡ್ ಅರೊಬೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಆಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವುಗಳ ಕಾಂಟ್ರಿಬ್ಯೂಷನ್ ಏನಿದೆ ಇದನ್ನೆಲ್ಲ ಹೇಳಿದ ಒಂದು ಪ್ರೆಸೆಂಟೇಷನ್ ಅಲ್ಲಿ ಮಾಡ್ಕೊಡ್ಬೇಕಾಗುತ್ತೆ ಮತ್ತೆ ಮತ್ತೆ ಅಲ್ಲೆಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇವೆಲ್ಲ ಇರ್ಬೇಕಾಗುತ್ತೆ ಅಫ್ಕೋರ್ಸ್ ಅಲ್ಲಿ ಊಟದ ವ್ಯವಸ್ಥೆ ಆನ್ ರಿಕ್ವೆಸ್ಟ್ ಮಾಡಬಹುದೇನೋ ಬಟ್ ಅದ್ ನಾರ್ಮಲಿ ಇರಲ್ಲ ಅವರೇ ತಂದಿರ್ತಾರೆ ಬಂದವರೇ ಅದನ್ನ ತಂದು ಅವ್ರಿಗೆ ತಿನ್ನಕೆ ಅಲ್ಲೆಲ್ಲ ಕೂತ್ಕೊಂಡು ತಿನ್ನಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಬಹುದು ಇಲ್ಲ ಮತ್ತೆ ಕೃಷಿ ಮತ್ತೆ ಪರಿಸರ ಪ್ರವಾಸ ನಾಟಿ ಕೋಳಿ ಸಾರಿನ ವ್ಯವಸ್ಥೆ ಇದ್ರೆ ಒಳ್ಳೇದು ಅದನ್ನೇ ಅದು ಆಪ್ಷನ್ ಬಟ್ ಒಂದ್ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಅಲ್ಲೇ ಉಳ್ಕೊಳಕ್ ವ್ಯವಸ್ಥೆ ಇರಲ್ಲ ಅದು ಉಳ್ಕೊಂಡ್ರೆ ಅದ್ರ ಪವಿತ್ರತೆ ಹೊರಟೋಗುತ್ತೆ ಉಳ್ಕೊಂಡ್ರೆ ಅದು ಹೋಮ್ ಸ್ಟೇ ಆಗುತ್ತೆ ಹೋಮ್ ಸ್ಟೇ ಇದ್ದು ಸಾಧಕ ಬಾಧಕಗಳು ಎಲ್ಲ ಇವೆ ಅದು ಎಂದನು ಇದು ಉಳ್ಕೊಳ್ಳೋದು ಲಾಡ್ಜಿಂಗ್ ಫೆಸಿಲಿಟೀಸ್ ಅಲ್ಲಿ ಇರಲ್ಲ ಪರ್ಟಿಕ್ಯುಲರ್ ಬೆಳಿಗ್ಗೆ ಅದು ಶುರುವಾಗುತ್ತೆ ಅದು ಎಂಟು ಗಂಟೆಯಿಂದ ಆಗ್ಬೋದು ಹತ್ತು ಗಂಟೆಗಿಂದ ಆಗ್ಬಹುದು ಅದು ಮಧ್ಯಾಹ್ನ ಎರಡು ಗಂಟೆಗೂ ಕ್ಲೋಸ್ ಆಗ್ಬೋದು ಅಥವಾ ನಾಲ್ಕು ಗಂಟೆಗೆ ಕ್ಲೋಸ್ ಆಗ್ಬೋದು ಸೂರ್ಯಾಸ್ತ ಆಗೋದ್ರೊಳಗೆ ಅವೆಲ್ಲ ಕ್ಲೋಸ್ ಆಗ್ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಾರೆ ಅಲ್ಲಿಗೆ ಅದು ಮುಗಿಯುತ್ತೆ ಬಂದವರಿಗೆ ಆದ್ರೆ ಇದರಲ್ಲಿ ಸರಿಗ ಬಂದವರಿಗೆ ಏನು ಆಸಕ್ತಿ ಕರೆಕ್ಟ್ ಕಿರಿಕೆ ಇದನ್ನ ತೋಟದ ಮಾಲೀಕನಿಗೆ ಆ ತೋಟದ ರೈತ ಅನ್ಕೊಡಿ ಆತನಿಗೆ ನೋಡಿ ಅದನ್ನ ಅದರಿಂದ ನೋಡಿ ಮದ್ಲೆಗೆ ಅವ್ರ ಜೊತೆಗೆ ಆ ಆಸಕ್ತ ಗುಂಪುಗಳು ಅಥವಾ ಸ್ಕೂಲ್ನವರು ಕಾಲೇಜ್ನವ್ರ ಜೊತೆಗೆ ಅವರು ಮಾತುಕತೆ ಆದಾಗ ಅವ್ರಿಗೆ ನಿರ್ದಿಷ್ಟವಾದ ಒಂದು ಫೀಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಇಷ್ಟು ಒಬ್ಬ ವ್ಯಕ್ತಿಗೆ ಇಷ್ಟು ಅಂತೇಳಿ ಒಬ್ಬ ಒಬ್ಬ ಮಕ್ಕಳಿಗಾಗಲಿ ಒಬ್ಬ ಸ್ಟೂಡೆಂಟ್ಗಾಗಲಿ ಇಷ್ಟ ಅಂತ ಹೇಳ್ಕೊಂಡು ಫಾರ್ ಎಕ್ಸಾಪಲ್ ಹಂಡ್ರೆಡ್ ರುಪೀಸ್ ನೋ ಟು ಹಂಡ್ರೆಡ್ ರುಪೀಸ್ ನೋ ತ್ರೀ ಹಂಡ್ರೆಡ್ ರುಪೀಸ್ ನಷ್ಟ ಅದ್ರ ಮೇಲೆ ಅಲ್ಲಿರೋ ಕೊಡೋ ವ್ಯವಸ್ಥೆ ತಕ್ಕಂತೆ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಅವ್ರು ಮೊದಲೇ ಡಿಪಾಸಿಟ್ ಮಾಡ್ತಾರೆ ಇವರಿಗೆಲ್ಲ ಡಿಪಾಸಿಟ್ ಮಾಡಿ ಆ ಅಮೌಂಟ್ ಎಲ್ಲ ಇವ್ರಿಗೆ ಬರುತ್ತೆ ಅದರಲ್ಲಿ ಇವರೆಲ್ಲ ಆ ಗೈಡನ್ ಫೀಸು ಅದು ಇದು ಉಳಿದುದು ಮೈನರ್ ಅವೆಲ್ಲ ಸೇರ್ಸ್ಕೊಂಡ್ಬಿಟ್ಟು ಅದರಲ್ಲಿ ರೈತನಿಗೂ ಲಾಭ ಆಗುತ್ತೆ ಖರ್ಚೆಲ್ಲ ಕಳೆದು ಒಟ್ಟಾರೆ ಲಾಭ ಆಗುತ್ತೆ ಅವನಿಗೆ ಅದರಿಂದ ರೈತನಿಗೂ ಇದು ಲಾಭ ಇವ್ರಿಗೆ ಎಜುಕೇಟ್ ಮಾಡ್ದಂತ ಹೌದ್ ಎಜುಕೇಶನ್ ಮಾಡಿದಂತ ಒಂದು ಕೆಲಸ ಆಗೋದ್ರ ಜೊತೆಗೆ ರೈತನಿಗೆ ಹೆಚ್ಚುವರಿ ಆದಾಯ ಬರುತ್ತೆ ಬರ್ ಹೆಚ್ಚುವರಿ ಆದಾಯ ಇರಬೇಕ ಇದ್ರ ಮಾತ್ರ ಮತ್ತ ಅವ್ನಗ್ ಫಸಲೇ ತಾ ಪ್ರಕಾರ ಫಸಲ್ ಮಾರಾಟನು ಆಗ್ತಾ ಇರ್ತದೆ ಬಟ್ ಇದೊಂದು ಈ ಎಜುಕ್ ಎಜುಕೇಷನಲ್ ಚಟುವಟಿಕೆಯಿಂದ ಅವ್ನ್ ಜೊತೆಗೆ ಅವನ್ ತೋಟದಲ್ಲಿ ಇರುವಂತ ತೋಟದಲ್ಲಿ ಇರುವಂತ ಉತ್ಪನ್ನಗಳು ರೆಡಿ ಇದ್ದಿದ್ದು ವ್ಯಾಪಾರ ಆ ದಿನ ನೋಡಿ ಆ ದಿನ ಅದು ಒಂದು ನೋಡಿ ನಾನು ಹೇಳ್ಬೇಕಾಗತ್ತೆ ಏನಂತ ಅಂತಂದ್ರೆ ಅಲ್ಲಿ ಅಲ್ಲೇ ಕೊಯ್ಲಿಗೆ ಮಾರಾಟಕ್ಕೆ ಸಿದ್ಧವಾದ ಹಣ್ಣುಗಳು ಹಂಪಲುಗಳು ತರಕಾರಿಗಳು ಬೆಲೆ ಏನಾದರೂ ಇತ್ತಂದ್ರೆ ಅಲ್ಲಿ ಕೊನೆಗೆ ನೋಡಿ ಎಲ್ಲರೂ ಹೋಗಬೇಕಾದ್ರೆ ಅದನ್ನು ಮಾರಾಟ ಮಾರಾಟ ಆಗುತ್ತೆ ತಗೊಂಡು ಹೋಗ್ತಾರೆ ಅದಕ್ಕೆಲ್ಲ ಅವರು ಕಾಸ್ಟ್ ಕೊಟ್ಟೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಯಾವ ಬೆಲೆ ನಿರ್ದಿಷ್ಟ ಆಗಿರ್ತದೆ ಅದು ತುಂಬಾ ರೀಸನೇಬಲ್ ರೇಟಿಗೆ ಕೊಡ್ತಾರೆ ಅಲ್ಲಿ 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 ಈ ಮಾರುಕಟ್ಟೆಯಲ್ಲಿ ಅಥವಾ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಆದಂತ ವ್ಯವಹಾರ ಆಗಲ್ಲ ಬಟ್ ಅಲ್ಲಿ ಯಾಕಂದ್ರೆ ಎಲ್ಲ ಬಂದವರೆಲ್ಲ ಮಕ್ಕಳು ಎಜುಕೇಷನಲ್ ಟೂರ್ ಬಂದವರು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ರೇಟ್ ರೇಟ್ನಲ್ಲೇ ಕೊಡ್ತಾರೆ ಒಳ್ಳೆ ರೇಟ್ ಎಲ್ಲ ನೋಡಿ ತಾಜಾ ಉತ್ಪತ್ತಿ ಸಿಗುತ್ತೆ ಮತ್ತೆ ರೀಸನಬಲ್ ರೇಟ್ಗೆ ಸಿಗುತ್ತೆ ಅವ್ರಿಗೆ ಬಂದು ನೋಡಿದಂತಹ ಒಂದು ಒಂದು ಇದು ಜ್ಞಾನಾರ್ಜನೆ ಆಗೋದ್ರ ಜೊತೆಗೆ ಇವು ಸಿಗುತ್ತೆ ಅದಿಷ್ಟು ಉತ್ಪನ್ನಗಳ ಮಾರಾಟ ಆಗುತ್ತೆ ನೋಡಿ ಅವನಿಗೆ ರೈತನಿಗೆ ಅದರಿಂದ ಅಡ್ವಾಂಟೇಜ್ ಆಗುತ್ತೆ ಕರೆಕ್ಟ್ ಅದರಿಂದ ಆಮೇಲೆ ಇನ್ನೊಂದ್ಸರಿ ಕೇಳ್ಪಟ್ಟಿದ್ದು ಈಗ ಹಣ್ಣನ್ನು ನೀವೇ ಕೊಯ್ಲು ಮಾಡ್ಕೊಳ್ಳಿ ಅಂತ ಹಾ ಹಾ ಅದು ಪಿಕ್ ಪಿಕಿಂಗ್ ಟೂರಿಸಂ ಪಿಕಿಂಗ್ ಟೂರಿಸಂ ನೋಡಿ ಏನ್ ಅದ್ರ ಬದಿ ಎಷ್ಟ ಮಟ್ಟಿಗ ಅದು ಟೂರಿಸಂ ಅನ್ನ ಇದ್ರ ಜೊತೆಗೂ ಸೇರ್ಸ್ಕೊಬಹುದು ಕೃಷಿ ಪ್ರವಾಸೋದ್ಯಮದಲ್ಲಿ ಸಹ ಸೇರ್ಸ್ಕೊಬಹುದು ಅಲ್ಲಿ ಇನ್ನೊಂದು ನೋಡಿ ಅನೇಕ ಜನ ನಗರವಾಸಿಗಳಿಗೆ ಗ್ರಾಹಕರಿಗೆ ಹಣ್ಣುಗಳನ್ನ ಸ್ವತಃ ಮುಟ್ಟಿ ನೋಡಿ ಟಚ್ ಮಾಡಿ ತಿಂದು ಕೈಯಿಂದ ಕಿತ್ಕೊಳೋದು ಒಂದು ಒಂದು ಅಭಿಲಾಷೆ ಇರ್ತದೆ ಆ ಅಭಿಲಾಷೆ ಅಲ್ಲಿ ಈಡೇರತ್ತೆ ಅದಕ್ಕ ಅವ್ರು ಮೊದ್ಲೇಕ ಅದು ಒಪ್ಪ ಅವ್ರ ಒಪ್ಪಂದದ ಪ್ರಕಾರ ಅದಿತ್ತಂದ್ರ ಅದ್ನೂ ಮಾಡ್ಬೋದು ಅವ್ರು ಅದ್ ಆ ಸೀಸನ್ ಆ ಸೀಸನ್ ಅಲ್ಲಿ ಅವರೇ ಕಿತ್ಕೊಂಡು ಅವ್ರು ತಮಗೆ ಎಷ್ಟು ಬೇಕಷ್ಟು ಕಿತ್ಕೊಂಡು ತಂದು ಬಿಟ್ಟಿಲ್ ತೂಕ ಹಾಕ್ಸ್ಕೊಂಡು ಅದಕ್ಕೆ ಅದನ್ನೇ ಅವರು ಕೊಟ್ಟು ಹಣ ಕೊಟ್ಟು ಹೋಗ್ಬೋದು ಅದ್ರ ಜೊತೆಗೆ ಅದರಿಂದ ಅದು ಸಹ ಪಾರ್ಟ್ ಆಫ್ ಮಾವಿನ ತೋಟಗಳಲ್ಲಿ ಈ ಬೆಂಗಳೂರು ಸುತ್ತಮುತ್ತ ಕೆಲವು ಈ ತರದ ಪ್ರಯತ್ನ ಮಾವಿನಲ್ಲಿ ಆಗ್ತಾ ಇದೆ ಆಲ್ರೆಡಿ ಅದನ್ನ ಇವ್ರು ಕರ್ನಾಟಕ ರಾಜ್ಯ ಮಾವ ಅಭಿವೃದ್ಧಿ ನಿಗಮದವರೇ ಸ್ಪಾನ್ಸರ್ ಮಾಡಿದ್ದಾರೆ ಬಸ್ಗಳಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ ಮೊದ್ಲೆ ನೋಟಿಫೈ ಮಾಡಿಬಿಟ್ಟು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಅಷ್ಟು ಜನಕ್ಕೆ ಅಷ್ಟು ಬಸ್ಗಳನ್ನ ಅವರು ಮೊದ್ಲೆ ಅರೇಂಜ್ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ತೋಟಗಳಿಗೆ ಕರ್ಕೊಂಡು ಎಲ್ಲರೂ ಒಡ್ ಒಂದ್ ತೋಟಕ್ಕೆ ಕರ್ಕೊಂಡು ಹೋಗೋಲ್ಲ ಫಾರ್ ಎಕ್ಸಾಂಪಲ್ ಒಂದು ಬಸ್ ಒಂದ್ ತೋಟಕ್ಕೆ ಹೋಗುತ್ತೆ ಇನ್ನೊಂದ್ ಬಸ್ ಇನ್ನೊಂದು ತೋಟಕ್ಕೆ ಹೋಗುತ್ತೆ ಯಾರು ರಿಜಿಸ್ಟರ್ ಆಗಿರ್ತಾರೆ ರೈತರು ಅವ್ರ ತೋಟಕ್ಕೆ ಹೋಗುತ್ತೆ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಟೂರಿಸಂ ಮ್ಯಾಂಗೋ ಪಿಕಿಂಗ್ ಟೂರಿಸಂ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗ್ರೇಪ್ಸ್ ನಲ್ಲಿ ವೈನ್ ಟೂರಿಸಂ ಸ್ಟಾರ್ಟ್ ಆಗಿದೆ ವೈನ್ ಟೂರಿಸಂ ಅಲ್ಲಿ ದ್ರಾಕ್ಷಿ ವೈನ್ ದ್ರಾಕ್ಷಿ ಬೆಳೆಸೋದ್ ಹೇಗೆ ಅದನ್ನ ಹೇಗೆ ಅದನ್ನ ಹೇಗೆ ಕ್ರಶ್ ಮಾಡ್ತಾರೆ ಹೇಗೆ ವೈನ್ ಮಾಡ್ತಾರೆ ಮತ್ತೆ ಹೇಗೆ ಅದು ಮಾರಾಟ ಆಗುತ್ತೆ ಹೇಗೆ ಅದನ್ನು ಕೊಂಡ್ಕೊಳ್ಬಹುದು ಅಲ್ಲಿ ಕೊಂಡ್ಕೊಂಡು ಅಲ್ಲಿ ಟೇಸ್ಟ್ ಹೇಗೆ ಕುಡಿಬೇಕು ಅದನ್ನೂ ಸಹ ಅವರು ನೋಡಿ ವೈನ್ ಅನ್ನು ನೋಡಿ ವೈನ್ ಡ್ರಿಂಕಿಂಗ್ ಅದನ್ನು ಹೇಳ್ಕೊಡ್ತಾರೆ ಅವರು ವೈನ್ ಡ್ರಿಂಕಿಂಗ್ ಅದು ಹೆಲ್ತ್ ಡ್ರಿಂಕ್ ಅಲ್ಲ ವೈನ್ ಅದ್ರಿಂದ ಅದನ್ನು ಸಾಧ್ಯ ನೀವು ಏನೇ ಹೆಲ್ತ್ ಡ್ರಿಂಕ್ ಅಂದ್ರು ಜನ ಅದನ್ನ ಲಿಕ್ಕರ್ ಅಂತಾನೆ ಕನ್ಸಿಡರ್ ಮಾಡಿದೆ ಸ್ವಲ್ಪ ಅಲ್ಕಾಲ್ ಇರೋದ್ರಿಂದ ಅದು ಕನ್ಸಿಡರ್ ಆಗಿರುತ್ತೆ ಅದು ಹೊರಗಡೆ ತಂದ ಅಲ್ಕಾಲ್ ಇರಲ್ಲ ಅದು ಸೆಲ್ಫ್ ಇವಾಲ್ಡ್ ಅಥವಾ ಸೆಲ್ಫ್ ಅಲ್ಕೋಹಾಲ್ ಅಲ್ಲಿ ಏನು ಉತ್ಪತ್ತಿ ಆಗಿರ್ತದೆ ಅಷ್ಟೇ ಇರುತ್ತೆ ಬೆಂಗಳೂರು ಜನರ ಕರ್ಕೊಂಡು ಹೋದ್ರೆ ಬಹುಶಃ ರೈತರೇ ರೈತರಿಗೆ ಇವರು ಕಲಸಿ ಬರ್ಬೋದು ವೈನ್ ಹೆಂಗ್ ಕುಡಿಬೇಕು ಪಳಗದವರೇ ಹೋಗಿರ್ತಾರೆ ಅದರಿಂದ ನೋಡಿ ಸೊ ಈಗ ಆತರ ಪಿಕಿಂಗ್ ಟೂರಿಸಮು ಎಷ್ಟು ಮಟ್ಟಿಗೆ ರಿಯಾಲಿಟಿ ಬಂದಿದೆ ನಿಜವಾಗೂ ಇದು ಆಗ್ತಾ ಇದೆ ಅನೇಕ ಬೆಳೆಗಳಲ್ಲಿ ಈಗ ಶುರುವಾಗಿದೆ ಇದು ನೇಸೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಹೊಸದಾಗಿ ಇವಾಲ್ವ್ ಆಗಿರುವಂತಹ ಪ್ರೋಗ್ರಾಮ್ ಇದು ಇನ್ನೂ ಬೆಳವಣಿಗೆ ಹಂತದಲ್ಲಿ ಇದೆ ಇದು ಶೈಶಾವಸ್ಥೆ ಅಂತ ತಾವ್ ಹೇಳ್ಬಹುದು ಆ ಹಂತದಲ್ಲಿ ಇರೋದ್ರಿಂದ ಮುಂದೆ ಇದಕ್ಕೆ ಒಳ್ಳೆ ಭವಿಷ್ಯ ಇದೆ ಸಿಟಿ ನಗರದ ಜನರನ್ನ ಗುರಿ ಇಟ್ಟು ದುಡ್ಡು ಕೊಡೋದು ಇದು ಈ ಪ್ರೋಗ್ರಾಮ್ ಇರೋದು ನೋಡಿ ಯಾಕಂತಂದ್ರೆ ಅನೇಕ ಜನ ನಗರವಾಸಿಗಳಿಗೆ ಒಂದು ಹೊರಬೀಳ ಒಂದು ಅವಕಾಶ ಸಿಕ್ಕಿರಲ್ಲ ಬರೀ ಅದು ಪರಿಸರ ನಡುವೆ ಹಣ್ಣು ಹಂಪಲ್ ನಡುವೆ ಗಿಡಗಳ ನಡುವೆ ಆರ್ಚರ್ಡ್ ನಡುವೆ ಹೂಗಳ ನಡುವೆ ಇರುವಂತ ಒಂದು ಅವಕಾಶ ಇದ್ರಲ್ಲಿ ಸಿಗುತ್ತೆ ಅದರಿಂದ ಅವ್ರ ಅದಕ್ಕೆ ಅದಕ್ಕೆ ಏನಿದೆ ಫೀಸ್ ಫಿಕ್ಸ್ ಮಾಡ್ತಾರ ಅಷ್ಟು ಫೀಸ್ ಕೊಡ್ತಾರೆ ಅವ್ರಿಗೆ ಕಷ್ಟ ಅದಲ್ಲ ಮತ್ತೊಂದು ಒಳ್ಳೆ ಒಂದು ಒಂದು ಒಳ್ಳೆ ದಿನವನ್ನ ಅಲ್ಲಿ ಆಗುತ್ತದೆ ಅವ್ರಿಗೆ ಕರೆಕ್ಟ್ ಒಳ್ಳೆ ನಾವು ನಮ್ಮ ಒಂದು ವ್ಯವಸ್ಥಿತವಾಗಿ ನಾವು ಕೋಆರ್ಡಿನೇಟ್ ಮಾಡ್ಬೋದು ತಾವು ಮಾಡ್ಬೋದಾಗಿದೆ ಹೇಳ್ತೀನಿ ತಾವು ಇದನ್ನು ಕೋಆರ್ಡಿನೇಟ್ ಮಾಡ್ಬಿಟ್ಟು ಈ ತೋಟದವ್ರನ್ನ ಮತ್ತೆ ಈ ನೋಡಿದ್ರನ್ನ ನೀವು ಅವ್ರ ನಡುವೆ ಸೇತುವೆ ಆಗಿ ಕೆಲಸ ಮಾಡ್ಬೋದು ನೀವು ಅವ್ರಿಗೆ ಅದನ್ನು ಮಾಡಿ ನಮ್ಮ ಒಂದು ಸಮಸ್ಯೆ ಏನು ಕೇಳಿದರೆ ನಾವು ಇಡೀ ರಾಜ್ಯ ವ್ಯಾಪಿ ಇರೋದಕ್ಕೆ ಅದೊಂದು ನಮಗೆ ಮೈನಸ್ ಜಾಯಿನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಇದನ್ನ ನೋಡಿ ಇದನ್ನ ನಾವು ಇಡೀ ರಾಜ್ಯಕ್ಕೆ ಸಂಬಂಧಿಸ್ ಮಾಡಕ್ ಆಗಲ್ಲ ನೋಡಿ ಈ ತೋಟಗಾರಿಕೆ ಪರಿಸರ ಪ್ರವಾಸೋದ್ಯಮವನ್ನ ನಾವು ಸ್ಥಳೀಯವಾಗಿ ಆ ಭಾಗದಲ್ಲಿ ಮಾಡ್ಕೊಳ್ಬೇಕು ನನಗೆ ತಿಳಿದ ಪ್ರಕಾರ ಯಾವುದೇ ಒಂದು ಆ ಟ್ರಾವೆಲ್ಲು ನನ್ ಪ್ರಕಾರ ಒಂದು ಅರವತ್ತ್ ಎಪ್ಪತ್ತು ಕಿಲೋಮೀಟರ್ ಆಚೆಗೆ ಇರಬಾರ್ದು ಹಂಡ್ರೆಡ್ ಕಿಲೋಮೀಟರ್ ಆಚೆಗೆ ಇರಲೇಬಾರ್ದು ಅವತ್ತೆ ಒನ್ ಆರ್ ಟು ಅವರ್ಸ್ ಅಲ್ಲಿ ಹೋಗಿ ಮುಟ್ಟಿ ಅಲ್ಲಿ ಒಂದು ನಾಲ್ಕೈದು ಫೋರ್ ಫೈವ್ ಸಿಕ್ಸ್ ಅವರ್ಸ್ ಕಳೆದ್ಬಿಟ್ಟು ನೋಡಿ ಅರಿತ್ಕೊಂಡ್ಬಿ ಕಲಿತ್ಕೊಂಡ್ಬಿಟ್ಟು ಮತ್ತೆ ತಿರ್ಗಿ ಸಂಜೆ ಒಳಗಾಗಿ ಕತ್ಲಾಗೋದ್ರಲ್ಲಿ ಮತ್ತ ತಿರುಗಿ ಬಿಡುದು ಅದಿರ್ಬೇಕು ಯಾವುದೇ ಕಾರಣಕ್ಕೂ ಉಳ್ಕೊಳಕ್ ವ್ಯವಸ್ಥೆ ಇರೋದಿಲ್ಲ ಮತ್ತೆ ಉಳ್ಕೊಳಕ ಈಗ ಪಿಕಿಂಗ್ ಟೂರಿಸಂ ಆದ್ರೆ ಒಳ್ಳೆ ತೋಟ ಒಂದಿದ್ರೆ ಮಾವಿನ ತೋಟ ಒಂದು ಒಂದ್ ಮೂರು ಒಳ್ಳೆ ತೋಟ ಇದ್ರೆ ಸಾಕು ಅದ್ರಲ್ಲಿ ಒಂದು ಹತ್ತು ವೆರೈಟಿ ಇದ್ರೆ ಒಂದು ಸಿಂಗಲ್ ಬೆಳೆಗೆ ಸಂಬಂಧಿಸು ಈ ಪ್ರವಾಸೋದ್ಯಮ ಆಗ್ಬಹುದು ಅಥವಾ ಬಹು ಬೆಳೆ ಇದ್ದಂತಹ ತೋಟದಲ್ಲಿ ಆಗ್ಬಹುದು ಅದು ಬಹಳ ವ್ಯವಸ್ಥಿತ ತೋಟ ಇರಬೇಕಾಗುತ್ತೆ ಇನ್ನು ಕೆಲವು ರೈತರು ನಾವು ನೋಡಿದ್ದೇನೆ ತೋಟಗಾರಿಕೆಯಲ್ಲಿ ಒಂಥರ ಬೊಟಾನಿಕಲ್ ಗಾರ್ಡನ್ ಮಾಡ್ದಂಗೆ ಮಾಡಿದಾರೆ ಅನೇಕ ಬೆಳೆಗಳನ್ನ ಅನೇಕ ಸ್ಪಿಸೀಸ್ ಗಳನ್ನೆಲ್ಲ ಹಾಕಿರ್ತಾರೆ ಅಲ್ಲೇ ಒಂದು ಒಳ್ಳೆ ಅವಕಾಶ ಇರ್ತದೆ ನೂರಾರು ಬೆಳೆಗಳನ್ನ ನೂರಾರು ಹಣ್ಣುಗಳನ್ನ ಹಂಪಲಗಳನ್ನೇ ಮತ್ತೆ ಹೂಗಳನ್ನ ನೋಡುವಂತ ಅವಕಾಶ ಇರ್ತದೆ ಅದನ್ನೆಲ್ಲ ನೋಡಬಹುದು ಅದೇ ಕೆಲವೊಂದು ಇತರ ಟೂರಿಸ್ಟ್ಗಳನ್ನ ಅಥವಾ ತರ ಜನರ ನೋಡಕ್ ಬರ ಮಾಡುವಾಗ ಕೆಲವು ಗಿಡಗಳಿಗೆ ರಕ್ಷಣೆ ಡ್ಯಾಮೇಜ್ ಇರ್ತಾರೆ ಹೌದು ಅದಕ್ಕೆ ಒಂದಿಷ್ಟು ಓಡಾಡಕ್ಕೆ ಪಾತು ಅದಕ್ಕೆ ಪಾತ್ ಗೀತೆಲ್ಲ ಸಿದ್ಧತೆಯಲ್ಲಿ ಇವೆಲ್ಲ ಇರ್ತದೆ ಅದ ಮೇಲೆ ಇದಕ್ಕೂ ಟ್ರೈನಿಂಗ್ ಕೊಡ್ಬೇಕಾಗತ್ತೆ ಅವ್ರಿಗೆ ಯಾಕಂದ್ರೆ ಇದನ್ನ ಮಾಡಿದವರು ಯಾರು ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಟ್ರೈನಿಂಗ್ ಕೊಡ್ಬೇಕು ಯಾಕಂದ್ರೆ ಎಸ್ಪೆಷಲಿ ಅಲ್ಲಿ ಒಬ್ಬ ಗೈಡ್ ಇರಲೇಬೇಕಾಗುತ್ತೆ ಇರಬೇಕು ಇರ್ಬೇಕು ಪೊಲೀಸ್ ಇರಬೇಕಾಗುತ್ತೆ ಇಲ್ಲಾಂದ್ರೆ ಅಂದ್ರೆ ಇಲ್ಲಾಂದ್ರೆ ಈ ಈದವರು ಪೊಲೀಸ್ ಅಂತ ಅಂತಲ್ಲ ಮೇಲ್ವಿಚಾರಕ ಯಾಕಂದ್ರೆ ಈ ಮಕ್ಕಳ ಜೊತೆಗೆ ಅಥವಾ ಹುಡುಗರ ಜೊತೆಗೆ ಅವ್ರ ಪಾಲಕರು ಅವ್ರ ಸ್ಕೂಲ್ ನವರು ಎಲ್ಲ ಬಂದಿರ್ತಾರೆ ಟೀಚರ್ಸ್ ಎಲ್ಲ ಇರ್ತಾರೆ ಅವರು ಅದನ್ನ ನೋಡ್ಕೊಳ್ತಾರೆ ಮಕ್ಕಳು ಮಾಡಿ ಹಾಳ ಮಾಡ್ಲಾರ್ದಂಗೆ ನಾರ್ಮಲಿ ಅದು ನೋಡಿ ಸ್ವಲ್ಪ ಇರ್ತದೆ ಅದು ನೋಡಿ ಮಕ್ಕಳಲ್ಲಿ ಅನ್ಸ್ ಇರುತ್ತೆ ಬಟ್ ಅದನ್ನ ನಾವು ಕೇಳಿದ್ರೆ ಬಹುಶಃ ಅದು ದೊಡ್ಡ ರೀತಿಯ ಡ್ಯಾಮೇಜ್ ಅಂತ ನಾನು ಹೇಳಿ ಈ ಹಣ್ಣು ಗಿಣ್ಣು ವ್ಯಾಪಾರದ ಜೊತೆಗೆ ಹೆಣ್ಣು ತರಕಾರಿ ವ್ಯಾಪಾರದ ಜೊತೆಗೆ ಇದನ್ನು ಕೂಡ ಏನು ಗಿಡ ಗಂಟಿಗಳು ವ್ಯಾಪಾರ ಆಗುತ್ತೆ ಈಗ ನೀವು ಹೌದು ಶುಂಠಿನ ಮತ್ತೊಂದು ಇದ್ದಾಗ ಅಲ್ಲಿ ಇದ್ದಿದ್ ಗಿಡ ನನಗೆ ಎರಡು ಗಿಡ ಬೇಕು ಅದು ಇನ್ನೊಂದು ನೋಡಿ ಅವ್ರು ಜೇನು ಕೃಷಿಯಲ್ಲಿ ಮಾಡಿದ್ರು ತೋಟದಲ್ಲಿ ಆ ಜೇನುನೆಲ್ಲ ಅವರು ಹೇಗ್ ಜೇನು ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೊಬಹುದು ಜೇನುಗಳು ಹೇಗೆ ಅಡ್ಡಾಡ್ತಿವಿ ಜೇನುಗಳು ಹೇಗೆ ಪರಾಗ ಸ್ಪರ್ಶ ಮಾಡ್ತೀವಿ ತಿಳ್ಕೊಳ್ಬಹುದು ಕೊನೆಗೆ ಜೇನು ತುಪ್ಪವನ್ನು ಅಲ್ಲಿ ಇತ್ತಂದ್ರೆ ಮಾರಾಟಕ್ಕಿಟ್ಟು ಅದನ್ನ ಅಲ್ಲೇ ಮಾಡ್ಬಂದವ್ರು ತಗೊಂಡೋಗ್ಬಹುದು ಹಿಂಗ್ ಅದನ್ನು ನೋಡ್ಬೋದು ಸೊ ಇದು ಒಟ್ಟಾರೆಯಾಗಿ ನಮ್ಮ ನೇರ ಮಾರಾಟ ವ್ಯವಸ್ಥೆ ಇನ್ನೊಂದು ರೂಪ ಅಂತ ಹೇಳ್ಬೋದು ಅದು ಅಥವಾ ಅದೊಂದು ನೇರ ಇಲ್ಲಿ ಅಧ್ಯಯನ ಇಲ್ಲ ಅಧ್ಯಯನ ಇರೋದ್ರಿಂದ ಮಕ್ಕಳ ಜ್ಞಾನಾರ್ಜನೆ ಆಗುತ್ತೆ ಜೊತೆಗೆ ನೇರ ರೈತನ ದೃಷ್ಟಿಕೋನದಲ್ಲಿ ಒಂದಿಷ್ಟು ನೇರ ಮಾರಾಟ ಆಗುತ್ತೆ ಮತ್ತೆ ಒಂದು ಒಳ್ಳೆ ಔಟಿಂಗು ಆಗುತ್ತೆ ಅವ್ರಿಗೆ ಒಂದು ಒಳ್ಳೆ ಅಧ್ಯಯನಶೀಲ ಔಟಿಂಗ್ ಆಗುತ್ತೆ ಕರೆಕ್ಟ್ ಅಂದ್ರೆ ಇದಕ್ಕೆಲ್ಲ ನಾವು ಈಗ ಅಗ್ರಿ ಟೂರಿಸಮ್ ಗೆ ಬೇರೆ ಬೇರೆ ಕಾರಣಕ್ಕೆ ತೋಟಗಳನ್ನೇ ಮಾಡಿದವರು ಇದಾರೆ ಅಥವಾ ಆ ಗುರಿ ಇಟ್ಟು ಒಮ್ಮೆ ಅಷ್ಟಲ್ಲ ಅಂತಿರದಲ್ಲಿ ಟೈಮ್ ತೊಗೊಳ್ತಾ ಈಗ ನೀವು ನಾಳೆ ಬೆಳಗ್ಗೆ ಮಾಡಿ ಆಗುವಂತ ಗಿಡ ಬೆಳಿಬೇಕು ಹಣ್ಣು ಬಿಡ್ಬೇಕು ಸೊ ಕೊನೆ ಪಕ್ಷ ಈಗಾಗಲೇ ತರ ಕಂಪೋಸಿಟ್ ತೋಟಗಳನ್ನ ಮಾಡಿದವರು ಇದನ್ನ ಪ್ರವಾಸೋದ್ಯಮ ಉದ್ದೇಶಕ್ಕೆ ಬದಲಾವಣೆ ಮಾಡ್ಕೋ ಮಾಡ್ಕೊ ಆಲ್ರೆಡಿ ನೋಡಿ ಇದು ತಮ್ಮ ಇನ್ಫಾರ್ಮೇಶನ್ ಪ್ರಕಾರ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಇವೆಲ್ಲ ನಡೀತಾ ಇವೆ ಸೈಲೆಂಟ್ ಆಗಿ ನಡೀತಾ ಇದೆ ಇದು ಎಲ್ಲಾ ಸ್ಕೂಲ್ ನವರ್ಗು ಕಾಲೇಜ್ ಈ ವಿಷಯಗಳು ಬರ್ತಿದೆ ಅವ್ರು ಅವಾಗ ಇವಾಗ ಎಲ್ಲಾ ಕಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ತೋರಿಸಕೊಂಡ್ ಬರ್ತಾ ಇರ್ತಾರೆ ಅವ್ರದ್ದೆ ಎಲ್ಲಾ ಕಾಲೇಜ್ ಸ್ಕೂಲ್ ದಲ್ಲಿ ಬಸ್ ಇದೆ ಇವತ್ತಿಗೆ ಆ ಬಸ್ ಮೂಲಕ ಅವರು ಕ್ಲೀನ್ ಆಗಿ ಹೋಗ್ತಾರೆ ಬಸ್ ಇಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಹೈರ್ ಮಾಡ್ಕೊತಾರೆ ಬೇಕಾದ್ರೆ ಈ ಪ್ರೈವೇಟ್ ಬಸ್ ಬಿ ಟಿ ಎಸ್ ಅಥವಾ ಕೆ ಎಸ್ ಆರ್ ಟಿ ಎಸ್ ಬಸ್ ಸಿಗುತ್ತವೆ ಇವತ್ತಿಗೆ ಅದನ್ನ ತಗೊಂಡ್ ಬಿಟ್ಟು ಹೋಗಿ ನೋಡ್ಕೊಂಡ್ ಬರ್ತಾರೆ ಮತ್ತೆ ಅಲ್ಲೇ ಫೀಸ್ ಚಾರ್ಜ್ ಮಾಡಿದ್ರೆ ಎಕ್ಸಾರ್ಬಿಟೆಂಟ್ ಇರಲ್ಲ ಜಾಸ್ತಿ ಇರಲ್ಲ ಅದು ನಾಮಿನಲ್ ಆಗಿರ್ತದೆ ಮಕ್ಕಳಿಗೆ ಯಾಕಂದ್ರೆ ಎಜುಕೇಷನಲ್ ಪ್ರೋಗ್ರಾಮ್ ಅಲ್ಲೇ ದೊಡ್ಡ ರೀತಿಯಿಂದ ಶೋಷಣೆ ಅಂತ ಫೀಸ್ ಮೂಲಕ ಶೋಷಣೆ ಇರಲ್ಲ ಅಲ್ಲಿ ಅದೊಂಥರ ಒಂದು ಸೇವೆ ಅಂತಾನೆ ತಿಳ್ಕೊಳ್ಬೇಕಾಗುತ್ತೆ ರೈತರಲ್ಲಿ ಒಂದ್ ರೀತಿಯ ಸೇವೆ ಅದು ಸೊ ಮತ್ತೊಂದು ಕೈಯಿಂದ ಹೋಗ್ಲಾರ್ದಂಗ ಒಂದ್ ಸ್ವಲ್ಪ ಉತ್ಪನ್ನ ಬರ್ತದೆ ಹಾ ಅಲ್ಲೇ ಬರ್ತದೆ ಮತ್ತೆ ಪ್ರಚಾರ ಆಗುತ್ತೆ ಆ ಮತ್ ಒಂಥರ ರೈತನಿಗೂ ಸ್ಯಾಟಿಸ್ಫಾಕ್ಷನ್ ಆಗುತ್ತೆ ನಮ್ಮ ತೋಟವನ್ನು ಅನೇಕ ಮಕ್ಕಳೆಲ್ಲ ಸರ್ ಈಗ ನಿಮಗೆ ತಿಳಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ ಅಂತ ಹೇಗೋ ನಿಮ್ಗೆಲ್ಲ ಇಂಚು ಇಂಚು ಗೊತ್ತು ಈ ಸರ್ಕಾರದ ಕಡೆಯಿಂದ ನೇರವಾಗಿ ದಿಕ್ಕಿನಲ್ಲಿ ಏನಾದ್ರು ಇನಿಶಿಯೇಷನ್ ಇದೆಯಾ ಈಗ ರೈಟ್ ನಾವು ಪ್ರಪೋಸಲ್ ಸ್ಟೇಜ್ ನಲ್ಲಿ ಇದೆ ಹೊಸ ಹೊಸ ಸ್ಕೀಮ್ಸ್ ಬರ್ತಾವೆ ಇದರಲ್ಲಿ ಮಾಡಬೇಕಾಗುತ್ತೆ ಮತ್ತೆ ನನ್ನ ಪ್ರಕಾರ ಸರ್ಕಾರದ ವತಿಯಿಂದ ಆ ಆ ಇದರಲ್ಲಿ ನೋಡಿ ಭಾಗಗಳಲ್ಲಿ ಮಾಡ್ತಿರುವಂತ ಎಲ್ಲ ಈ ತೋಟಗಾರಿಕೆ ಪರಿಸರ ಪ್ರವಾಸೋದ್ಯಮ ಮಾಡುವಂತಹ ರೈತರಿಗೆ ಕೆಲವೊಂದು ಆರ್ಥಿಕ ಸಹಾಯವನ್ನು ನಾವು ಸಬ್ಸಿಡಿ ರೂಪದಲ್ಲಿ ಕೊಡಬೇಕಾಗ ಯಾಕಂದ್ರೆ ಅವರಲ್ಲಿ ನೋಡಿ ತಮ್ಮ ತೋಟವನ್ನು ಸಜ್ಜುಗೊಳಿಸಬೇಕಾಗುತ್ತೆ ಈ ಆಕ್ಟಿವಿಟಿಗಾಗಿ ಅವ್ರಿಗೆ ಸ್ವಲ್ಪ ಖರ್ಚು ಬರುತ್ತೆ ಅಲ್ಲೊಂದು ದೊಡ್ಡ ಗಜುಬೋ ಕಟ್ಟಬೇಕಾಗುತ್ತೆ ಅಲ್ಲೊಂದು ಒಂದು ಶೆಡ್ ಗಳನ್ನ ಮಾಡ್ಬೇಕಾಗತ್ತೆ ಕುತ್ಕೊಳ್ಳೋ ಚೇರ್ ಗಳನ್ನೆಲ್ಲ ಇಡಬೇಕಾಗುತ್ತೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇದ್ರೆ ಅಲ್ಲೆಲ್ಲ ಎಲ್ ಸಿಡಿ ಎಲ್ಲ ಬೇಕಾಗುತ್ತೆ ಅದಕ್ಕೆಲ್ಲ ಖರ್ಚು ಬರುತ್ತೆ ಅದರಿಂದ ರೈತರಿಗೆ ನಾವು ಅವರು ಇದಕ್ಕ ಸಂಬಂಧಿಸಿದ ಖರ್ಚಿನಲ್ಲಿ ಶೇಕಡಾ ಒಂದ್ ಐವತ್ತರಷ್ಟು ಸಬ್ಸಿಡಿ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವ್ರು ಬಹಳ ಜನ ಮುಂದೆ ಬರ್ತಾರೆ ಮತ್ತೆ ಬೆಂಗಳೂರು ಅಂತ ಊರು ತಾವು ತಗೊಳ್ಳಿ ಬೆಂಗಳೂರನ್ನೇ ತಗೊಳ್ಳಿ ತಾವು ಬೆಂಗಳೂರಾಗಿ ಮಂಗಳೂರು ಆಗ್ಬೋದು ಮೈಸೂರು ಧಾರವಾಡ ಹುಬ್ಬಳ್ಳಿ ಬೇಕಾಷ್ಟು ಊರುಗಳು ಎಲ್ಲಾ ಎಲ್ಲ ಜಿಲ್ಲಾ ಸ್ಥಳಗಳಿವೆ ಅದೆಲ್ಲಕ್ಕಿಂತ ತುಂಬಾ ಜನ ಆಸಕ್ತಿ ತೋರಿಸ್ತಾರೆ ಅವಕಾಶ ಮತ್ತೆ ಇವೆಲ್ಲಾ ನಗರಗಳಿಗೆ ಅಂಚಿನಲ್ಲಿರುವ ಅನೇಕ ತೋಟಗಳಿವೆ ಅವೆಲ್ಲ ಅವೆಲ್ಲಾ ಕೃಷಿ ಪ್ರವಾಸ ಉದ್ಯಮಕ್ಕೆ ಬರುವಂತಹ ತೋಟಗಳೇ ಅಂತಹ ಸೂಕ್ತವಾದ ತೋಟಗಳನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಸಜ್ಜುಗೊಳಿಸಿದ್ರೆ ನೇರವಾಗಿ ಟೂರಿಸ್ಟ್ ಟೂರ್ಗೆಲ್ಲ ಏನಿದ್ರು ತೋಟದ ಮಾಲೀಕರಿಗೆ ರೈತರಿಗೆ ನಾವು ಕೆಲವೊಂದು ಸಬ್ಸಿಡಿಟಿಟಿ ಕೊಡ್ತಾರೆ ಮೂಲ ಪಬ್ಲಿಸಿಟಿ ಬೇಕಾದ್ರೆ ಇಲಾಖೆಯವರೇ ಮಾಡಬಹುದು ಇಲಾಖೆಯವರ ಶಾರ್ಟ್ ಲಿಸ್ಟ್ ಮಾಡಿ ಇವ್ರದೆಲ್ಲ ಲಿಸ್ಟ್ ಇರಬಹುದು ಯಾರ್ಯಾರು ರಿಜಿಸ್ಟರ್ ಮಾಡಿಸಿದಾರೆ ಅಂತ ಹೇಳಿ ಅದ್ರ ಮೂಲಕ ತೋಟಗಾರಿಕೆ ಅದನ್ನ ಮಾಡಬಹುದು ಇವತ್ತಿಗೆಲ್ಲ ನಾವು ಇದ್ರಲ್ಲಿ ಆನ್ಲೈನ್ ಅಲ್ಲಿ ಅದನ್ನೆಲ್ಲ ಪಬ್ಲಿಸಿಟಿ ಕೊಡ್ಬೋದಾಗಿದೆ ಕೊಡ್ಬೋದು ಎಲ್ಲರೂ ನೋಡ್ಕೊಳ್ತಾರೆ ಇಲ್ಲಿ ರಾಜ್ಯ ಸರ್ಕಾರದ ನಿರ್ದಿಷ್ಟವಾದ ಸ್ಕೀಮ್ ಇನ್ನು ಕೇಂದ್ರ ಸರ್ಕಾರದ ಏನಾದ್ರು ಕೇಂದ್ರ ಸರ್ಕಾರದಲ್ಲಿ ಇದೆ ಅದನ್ನ ನಾವು ಸ್ವಲ್ಪ ಈಗ ತಿಳ್ಕೊಳ್ಬೇಕು ಅದೇನೇನು ಇನ್ನು ಈಗ ಸರ್ ನೀವೊಂದ್ ನಿಮ್ಮ ಒಂದು ಇಮೇಜಿನೇಷನ್ ನಲ್ಲಿ ಈ ಕೃಷಿ ಮತ್ತೆ ಅಥವಾ ತೋಟಗಾರಿಕೆ ತೋಟಗಾರಿಕೆ ಮತ್ತು ಪರಿಸರ ಪ್ರವಾಸೋದ್ಯಮಕ್ಕೆ ಎಷ್ಟು ಮಟ್ಟಿಗೆ ಸ್ಕೋಪ್ ಇದೆ ಭವಿಷ್ಯ ಏನಂತೀರಿ ನನ್ನ ಪ್ರಕಾರ ಇದೊಂದು ಅಧ್ಯಯನ ಶೀಲ ಪ್ರವಾಸ ಆಗಿರೋದ್ರಿಂದ ಮತ್ತೆ ಮಕ್ಕಳಿಗೊಂದು ಒಳ್ಳೆಯ ಒಂದು ಸಾರ್ಥಕವಾದ ಒಂದು ಔಟಿಂಗು ಆಗಿರೋದ್ರಿಂದ ಮಕ್ಕಳು ಸ್ಕೂಲ್ನಲ್ಲಿ ಕೂತ್ಕೊಂಡು ಕೂತ್ಕೊಂಡು ಅವ್ರಿಗೂ ಬೇಜಾರಾಗಿರ್ತದೆ ಹೊರಗಡೆ ಇವನ್ನೆಲ್ಲ ಹೊಸ ವಿಷಯಗಳನ್ನ ತಿಳಿಸಿದಂಗಾಗುತ್ತೆ ಅದು ಯಾವ ವಿಷಯ ಗಿಡಗಳಿಗೆ ಮರಗಳಿಗೆ ಸಂಬಂಧಿಸಿದ್ದು ಸಸ್ಯಗಳಿಗೆ ಸಂಬಂಧಿಸಿದ್ದು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು ಎಲ್ಲ ಅದು ನೋಡ್ಬಿಟ್ಟು ಅವ್ರಿಗೂ ಮಕ್ಕಳಿಗೆ ಒಂಥರ ಎಜುಕೇಟಿವ್ ಆಗುತ್ತೆ ಮತ್ತೆ ಪರಿಸರದ ಬಗ್ಗೆ ಜಾಗೃತಿ ಉಂಟಾಗುತ್ತೆ ಮಕ್ಕಳ ಮನಸ್ಸಿನಲ್ಲಿ ಆ ಎಳೆ ಮಕ್ಕಳಿಗೆ ಚಿಕ್ಕವರಿದ್ದಾಗೆ ಇದೊಂದು ಶುರುವಾಗುತ್ತೆ ಹೌದಲ್ಲ ಇದೆಲ್ಲ ಇದನ್ನೆಲ್ಲ ನಾವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಆಸಕ್ತಿ ಬಂದು ಮುಂದೆ ಅವರು ಒಬ್ಬ ಒಳ್ಳೆ ನಾಗರಿಕ ಆಗಕ್ಕೆ ಇದು ಒಂದು ಅದರಿಂದ ಇಂಥದೊಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಗೆ ತುಂಬಾ ಅವಕಾಶಗಳಿವೆ ಅಗತ್ಯ ಆದರೆ ಇದು ಕಮರ್ಷಿಯಲಿ ರೈತ ಮಾಡದ ಇದಕ್ಕೆ ಎಂಟರ್ಪ್ರನರಿಗೆ ರೈತ ಹೇಳಿ ಅಥವಾ ರೈತ ಉದ್ಯಮಿ ಹೇಳಿ ಅವರಿಗೆ ಇದು ದುಡ್ಡಿನ ದೃಷ್ಟಿಯಿಂದ ವೈಬಲ್ ಆದ್ರೆ ಮಾತ್ರ ಮಾಡ್ತಾರೆ ಖಂಡಿತ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ಕೆಲವರು ಇಲ್ಲಿ ಅವರು ನಾನು ಹೆಸರು ಹೇಳಬಹುದು ಬೆಂಗಳೂರು ಅಂಚಿನಲ್ಲಿ ಇದಾರೆ ಅವರೆಲ್ಲ ಅವರು ಆಲ್ಮೋ ಬಿಡುವಿಲ್ದಂಗೆ ವಾರಕ್ಕೆ ಎರಡು ಮೂರು ಟೀಮ್ಸ್ಗಳು ಬಂದು ನೋಡ್ಕೊಂಡು ಹೋಗ್ತೀವಿ ಎಷ್ಟಾಯ್ತು ವರ್ಷಕ್ಕೊಂದು ನೂರು ಟೀಮ್ಗಳು ಬಂದಂಗೆ ಆಗುತ್ತೆ ಅವ್ರಿಗೆ ನೋಡಿ ಒಂದು ನೂರು ಅಂದ್ರೆ ಅಂದ್ರೆ ಎಲ್ಲಾ ಒಟ್ಟಾರೆ ಆ ವರ್ಷದಲ್ಲಿರುವ ಎವ್ರಿ ಥರ್ಡ್ ಡೇ ಫೋರ್ತ್ ಡೇಗೆ ಒಂದೊಂದು ಟೀಮ್ ಬರ್ತಾ ಇರ್ತದೆ ಅಲ್ಲಿ ಓಕೆ ಅದರಿಂದ ಅವ್ರಿಗೆ ಅಡಿಷನಲ್ ಲಾಭ ಆಗುತ್ತೆ ಲಾಭ ಆಗುತ್ತೆ ಅನೇಕ ಕೃಷಿ ಕಾರ್ಯಗಳಿಗೆ ಅವ್ರದ್ದು ಅಗತ್ಯ ಕೃಷಿ ಕಾರ್ಯಗಳಿಗೆ ಅವ್ರಿಗೆಲ್ಲ ಆ ಲಾಭವನ್ನು ಅಲ್ಲಿ ಮತ್ತೆ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಅವನು ಗಿಡಗಳ ಉತ್ಪತ್ತಿ ತೆಗಿ ತಕೊಳ್ಬಹುದು ಅಲ್ಲಿ ಹೊಸ ಹೊಸ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಚೆನ್ನಾಗಿ ವ್ಯವಸಾಯ ಮಾಡ್ಬೋದು ಮತ್ತೆ ಇನ್ನೊಂದ್ಸರ್ ನನಗೆ ಈಗ ಅನಿಸ್ತದೆ ವಾರಾಂತ್ಯದಲ್ಲಿ ಯಾರಿಗ ಆಸಕ್ತಿ ಅವ್ರು ಬಂದು ಕೆಲಸ ಮಾಡಬಹುದು ಅಂತೇಳಿದ್ರೆ ಸ್ವಲ್ಪ ಕೆಲಸಗಾರ ಕೊರತೆ ಕಡಿಮೆ ಆಗ್ಬೋದು ಅದು ಕೊಡ್ತಾ ಇಲ್ಲ ಇದು ಇದು ಇದರಲ್ಲಿ ಬರಲ್ಲ ಅದು ಕಾರ್ಯಾನುಭವ ಅದು ತಾವಿದಂಗೆ ಎನ್ ಎಸ್ ಎಸ್ ಆಕ್ಟಿವಿಟೀಸ್ ಆಗುತ್ತೆ ಎನ್ ಎಸ್ ಎಸ್ ನವ್ರು ಬಂದ್ ಕೆಲಸ ಮಾಡ್ತಾರೆ ಅವ್ರ ಬಂದಾಗ ಅವತ್ತೇ ತೆಂಗಿನಕಾಯಿ ಇದು ಇಲ್ಲಿಂದ ಅಲ್ಲಿ ಗೊತ್ತಾಕು ನಿನಗೂ ಅನುಭವ ಆಗತ್ತೆ ಅಂತ ಸೊ ಅದು ಇಲ್ಲ ಕೆಲವು ಬೇರೆ ಯೂನಿವರ್ಸಿಟಿಯಲ್ಲಿ ನೋಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಕ ವಿಶ್ವವಿದ್ಯಾಲಯ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಇರ್ತದೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಅದನ್ನ ಇದು ಆ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲಿ ಅಲ್ಲೆಲ್ಲ ಅವೆಲ್ಲ ತಿಳ್ಕೊತಾರೆ ಅಲ್ಲಿ ಅವ್ರಿಗೆ ರೈತರಿಗೆ ಹೆಲ್ಪ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ರೈತರು ಕೇಳಿದ್ರೆ ಈ ಪ್ರವಾಸೋದ್ಯಮಕ್ಕೆ ಬೇರೆ ರೈತರನ್ನ ಇದು ಮಾಡೋದ್ರ ಜೊತೆಗೆ ಈ ವಿಶ್ವವಿದ್ಯಾಲಯದವ್ರು ಮಾಡಬಹುದು ಅಲ್ಲಿ ಈಗಾಗಲೇ ಇದೆ ಸಂದರ್ಭದಲ್ಲಿ ಇದೆ ಅದನ್ನ ಅವರು ಇದನ್ನೇ ನೋಡಿ ಇದನ್ನ ರೈತರ ತೋಟದಲ್ಲಿ ಮಾಡಬಹುದು ಮತ್ತೆ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಅವರ ಕ್ಯಾಂಪಸ್ ಅಲ್ಲಿನೂ ಮಾಡಬಹುದು ಅವ್ರು ಅಲ್ಲಿನೂ ತೋಟಗಳು ಇರ್ತೀವಿ ಮತ್ತೆ ಅದೇ ರೀತಿ ಐ ಎಚ್ ಆರ್ ಭಾರತೀಯ ತೋಟ ಸಂಶೋಧನಾ ಕೇಂದ್ರದಲ್ಲಿ ಮಾಡಬಹುದು ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ಕೊಡ್ತಾರೆ ಅಲ್ಲಿ ಮಾಡಬಹುದಾಗಿದೆ ಇದರ ವ್ಯಾಪ್ತಿ ರೈತ ಅಲ್ದನೆ ರೈತನ ಮೀರಿ ಇದರ ವ್ಯಾಪ್ತಿ ಇದೆ ಹೌದು ಈಗ ಐ ಎಚ್ ಆರ್ ಅಂತಲ್ಲಿ ಅವ್ರು ತಮ್ಮ ಪರ್ಪಸ್ ಗಾಗಿ ಈ ತರ ತೋಟಗಳು ಬೇಕಾದಷ್ಟಿದೆ ಪ್ರವಾಸೋದ್ಯಮ ಮಾಡಬಹುದು ಅವರು ಮಾಡಬಹುದು ಅದರಿಂದ ಜನರಲ್ಲಿ ಇದನ್ನ ಆಸಕ್ತಿಯನ್ನ ನಾವು ಹೆಚ್ಚಿಗೆ ಮಾಡದಂಗ ಆಗುತ್ತೆ ಅವಕಾಶಗಳು ಹೆಚ್ಚಾದಂಗ ಆಗುತ್ತೆ ವೀಕ್ಷಕರ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೋಡಿದ್ರೆ ಇದು ಇಲ್ಲಿಯಾರು ನಾವು ಕೂತು ನಾವೊಂದು ಈ ತರ ಕಿಡಿಯನ್ನು ಹಚ್ಚಬಹುದು ಅಥವಾ ಈಗಾಗಲೇ ಒಂದೇ ಜನ ಮಾಡ್ತಾ ಇದಾರೆ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಈ ಥರ ಗುಂಪುಗಳು ಮುಂದೆ ಬಂದರೆ ನಮ್ಮ ಫಾರ್ಮ್ ಟಿ ವಿ ವೇದಿಕೆಯನ್ನು ಬಳಸ್ಕೋಬೋದು ನಾವು ಇದಕ್ಕೆ ಏನು ನಾವೆಲ್ಲ ಕಮರ್ಷಿಯಲಿನೇ ಎಲ್ಲ ವಿಚಾರ ಮಾಡಬೇಕಂತಿಲ್ಲ ನಮಗೆ ಒಟ್ಟಾರೆ ಕೃಷಿ ತೋಟಗಾರಿಕೆ ಅಂತೇಳಿ ಈ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಜಲುಗಳನ್ನು ನಾವು ಟಚ್ ಮಾಡೋದಕ್ಕೆ ನಮಗೆ ಆಸಕ್ತಿ ಇದೆ ಹಾಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಥವಾ ಯಾರೊಬ್ಬರು ನಾನು ಹಿಂಗೆ ಮಾಡ್ತೀನಿ ಹೇಳಿದ್ರೆ ನಮಗೆ ಗೊತ್ತಿದ್ದಿದ್ದು ಒಂದಷ್ಟು ಮಾಹಿತಿಯನ್ನು ಜೊತೆಗೆ ಇಟ್ಲುಮನಿ ಸರ್ ಅಂಥವ್ರನ್ನ ಸಂಪರ್ಕ ಅಥವಾ ಈಗಾಗಲೇ ಆ ಇದ್ದವ್ರನ್ನ ನೆಟ್ವರ್ಕ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಜೊತೆಗೆ ನೀವು ಹಿಂಗೆ ಮಾಡ್ತೀರಿ ಅಂದರೆ ಕೊನೆಯ ಪಕ್ಷ ಪ್ರಾರಂಭದ ಹಂತದಲ್ಲಿ ನೋಡಿ ಈ ಥರದವ್ರು ಆರ್ಗನೈಸ್ ಮಾಡ್ತಾಯಿದರೆ ಯಾರಿಗೆ ಆಸಕ್ತಿ ಇದೆ ಹೋಗಿ ಇವರು ಇವರ ಸಂಪರ್ಕ ಸಂಖ್ಯೆ ಹೀಗೆ ಅಂತ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಕೂಡ ನಾವು ಇದನ್ನು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಹಾಗಾಗಿ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡ್ರೆ ರೈತರಿಗೂ ಅನುಕೂಲ ಮತ್ತು ಒಟ್ಟಾರೆ ಕೃಷಿಯಲ್ಲಿ ಈ ಹೊಸ ಪೀಳಿಗೆಯಲ್ಲಿ ನಾವು ಇದನ್ನು ಅವಕಾಶ ಅಂದರೆ ಏನು ಆಸಕ್ತಿಯನ್ನು ಬೆಳೆಸೋದಕ್ಕೆ ಇದೊಂದು ಉತ್ತಮ ಮಾರ್ಗ ಅಂತ ಅಂದ್ಕೊಂಡು ಇವತ್ತು ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಇಟ್ಲಮನಿ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕರ ಇಷ್ಟಪಡ್ತೀವಿ ಇಟ್ಲಮನಿ ಸರ್ ನಮ್ಮೆಲ್ಲರಿಗಿಂತ ಭಾಳ ಹಿರಿಯರು ಆದರೆ ಆ ವಿಚಾರಗಳಲ್ಲಿ ಭಾಳ ಹೊಸ ಇದೆಲ್ಲ ಕಾರ್ಯಕ್ರಮ ಪಟ್ಟಿಯನ್ನು ಅವರೇ ಬರ್ಕೊಂಬರ್ತಾರೆ ಬಂದಾಗ ನೋಡಿ ಇದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಕೆಲವರು ನಿತ್ಯ ಹಲವಾರು ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಇಲಾಖೆಯಲ್ಲಿ ಅವರು ರಿಟೈರ್ ಆದ್ರೂ ಕೂಡ ಅವ್ರು ಇನ್ನೂ ಆಗಿದ್ದಾರೆ ಹಾಗಾಗಿ ಈ ಹೊಸ ಐಡಿಯಾಗಳು ಹೊಸ ಬೆಳೆ ಬಂದರೆ ತಳಿ ಬಂದರೆ ಹೇಳ್ತಾ ಹೇಳ್ತಾಯಿದ್ರು ಇದರಲ್ಲಿ ಚಕೋತ ಅದ್ಭುತ ತಳಿ ಬಂದಿದೆ ಅದನ್ನು ಪ್ರಚಾರ ಅಂತೇಳಿ ಚಕ್ಕೋತ ಒಳ್ಳೆ ಹಣ್ಣು ಆದರೆ ಅದು ತಳಿಗಳು ಸರಿ ಇಲ್ಲ ಅದು ಜನಪ್ರಿಯ ಆಗಲಿಲ್ಲ ಯಾವ ನೋಡಿದರೂ ಸೊನೆ ಇರ್ತದೆ ಕೈ ಕೈ ಇರ್ತದೆ ಹೋಗರಿ ಇರ್ತದೆ ಕಾರಣಕ್ಕೆ ಅದು ಪಾಪ್ಯುಲರ್ ಆಗಿಲ್ಲ ಆದರೆ ಒಳ್ಳೆ ತಳಿಗಳನ್ನ ಮಾಡಿದ್ದಾರೆ ಹಾಗಾಗಿ ಇವರು ಇಟ್ಲ ಸರ್ಗೆ ದಿನ 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 ಅಪ್ಡೇಟ್ ಸಿಗ್ತಾ ಇರುತ್ತೆ ಅದನ್ನ ನಮ್ಮ ಮುಖಾಂತರ ನಿಮಗೆ ಹಂಚೋದಕ್ಕೆ ಅವರು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇರ್ತಾರೆ ಹಾಗಾಗಿ ನಮಗೂ ಅವರಿಗೂ ಕೂಡ ನಾವು ಧನ್ಯವಾದ ಹೇಳುತ್ತೆ ನಮ್ಮ ಚರ್ಚೆ ಇವತ್ತು ನಿಮಗೆ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಅಂತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ